ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಬಿಜೆಪಿಯವರು ಮಾಡ್ಕೊಂಡಿದ್ದಾರಂತೆ. ಸಖತ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಮಸ್ತ್. ಬೆಂಗಳೂರಿನಲ್ಲಿ ಜನಗಳ ಸಾಯಲಿ, ನೀವು ಸಮಾವೇಶ ಮಾಡ್ಕೊಳ್ಳಿ, ಸೂಪರ್. ರೈತರು ತಮ್ಮ ಬೆಳೆಗಳನ್ನು ಕಳ್ಕೊಂಡು ಕಣ್ಣೀರಿಡಲಿ, ನೀವು ಸಮಾವೇಶ ಮಾಡಿ, ಸೂಪರ್. ಕರ್ನಾಟಕದಲ್ಲಿ ಜನರು ಯಾವ ರೀತಿಯಾಗಿ ಹೆಂಗಾರು ಆಗಲಿ, ನೀವು ಮಾತ್ರ ಸಮಾವೇಶ ಮಾಡಿಕೊಂಡು ಆರಾಮಾಗಿರಬೇಕು. ನಾವು ಸರ್ಕಾರದ ಸಾಧನೆಗಳನ್ನು ಎದ್ದು ತೋರಿಸ್ಬೇಕಂತ ಅಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡಿ ಸಮಾವೇಶ ಮಾಡಿ ಜನಗಳಿಗೆ ಕೇಳಲ್ಲ. ನೀವು ಕೋಟಿ ಕೋಟಿ ಖರ್ಚು ಮಾಡಿ ಜನಗಳನ್ನು ಕರೆಸಿ, ಅಲ್ಲೂ ಕೂಡ ಬಂದು ನಿಮಗೆ ಜೈಕಾರ ಹಾಕ್ತಾರೆ. ಏನಾಗ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ಇಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಒಂದು ವಾರದಿಂದ ಇಡೀ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ನೆರೆ ಬಂದು ಜನಗಳು ಎಷ್ಟರ ಮಟ್ಟಿಗೆ ಕಷ್ಟಪಡ್ತಾ ಇದ್ದಾರೆ, ಎಷ್ಟೋ ಜನ ತಮ್ಮ ಮನೆಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ತಮ್ಮ ಬಟ್ಟೆಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ತಾವು ಕೂಡಿಟ್ಟ ಹಣಗಳನ್ನು ಕಳ್ಕೊಂಡಿದ್ದಾರೆ ಈ ಒಂದು ನೆರೆ ಬಂದು. ಆದರೂ ಕೂಡ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಪಾಡಿಗೆ ನೀವು ಸಮಾವೇಶವನ್ನು ಮಾಡಿ. ಜನಗಳಿಗೆ ಏನನ್ನು ಮಾಡಬೇಕು, ಜನಗಳು ಯಾವ ರೀತಿಯಾಗಿ ಪರತಪಿಸ್ತಾ ಇದ್ದಾರೆ ರಾಜ್ಯದಲ್ಲಿ, ಅದೆಲ್ಲ ನಿಮ್ಮ ಗಮನಕ್ಕೆ ಬರ್ತಾ ಇದೆಯೋ ಇಲ್ಲವೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ ಒಂದಷ್ಟು ರಾಜಕಾರಣಿಗಳು, ಎಷ್ಟೋ ಜನ ಮಂತ್ರಿಗಳು, ಬೆಂಗಳೂರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಂತ್ರಿಗಳು ಕಾಣನೆ ಆಗ್ಬಿಟ್ಟಿದ್ದಾರೆ. ಆದರೆ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಹಾಜರಾಗ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ. ಕೇಂದ್ರದಿಂದ ಒಬ್ಬರು ಮಂತ್ರಿ ಬರ್ತಾರೆ, ಜೊತೆಗೆ ರಾಜ್ಯದ ಒಂದಷ್ಟು ಮಂತ್ರಿಗಳು ಕಾಣೆಯಾಗಿದ್ರಲ್ಲ, ಈಗ ಇವತ್ತು ಇಲ್ಲಿ ಹಾಜರಾಗ್ತಿದ್ದೀರಾ ಅಂತ ಅಂದರೆ, ಇಷ್ಟು ದಿನ ಬಡವರು ನಿಮಗೆ ಕಣ್ಣೀರು ಹಾಕಿದ್ದು, ಬಡವರು ಕಣ್ಣೀರು ಹಾಕಿದ್ದು ನಿಮಗೆ ಕಾಣಿಸ್ಲೇ ಇಲ್ವಾ? ಅವರ ಕೂಗು ನಿಮಗೆ ಕೇಳಿಸ್ಲೇ ಇಲ್ವಾ? ಮಕ್ಕಳು ಊಟ ಮಾಡೋಕ್ಕೂ ಕೂಡ ಅವರಿಗೆ ಜಾಗ ಇಲ್ಲ, ಊಟ ಮಾಡೋಕ್ಕೆ ಊಟ ಸಿಗ್ತಾ ಇಲ್ಲ, ಬೀದಿಗಳಲ್ಲಿ ಬಂದು ಕೇಳ್ತಾ ಇದ್ದಾರೆ, ಅಂಗಲಾಚ್ತಾ ಇದ್ದಾರೆ, ನಮಗೆ ಯಾರಾದರೂ ಬಂದು ಸಹಾಯ ಮಾಡಿ ಅಂತ. ಅವಾಗ ನಿಮಗೆ ಕೇಳಿಸ್ಲೇ ಇಲ್ವಾ? ಅವರಿಗೆ ಸಹಾಯ ಮಾಡುವಂಥ ಒಂದು ಮನೋಭಾವ ಇಲ್ಲದಿರುವಂಥ ನೀವು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಜನರೇ ಉತ್ಸಾಹ ಕಳೆದುಕೊಂಡಿರುವಂಥ ಸಮಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಿಮಗೆ ಬೇಕಿತ್ತ ಅನ್ನೋ ಒಂದು ಪ್ರಶ್ನೆನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಓಕೆ, ಹಿಂದೆನೂ ನೀವು ಅಂದ್ಕೊಂಡಿದ್ರಿ ಪೋಸ್ಟ್ಪೋನ್ ಆಯಿತು, ಏನೇನೋ ಬೇರೆ ಒಂದು ಕಾರಣಕ್ಕೆ, ಬೇರೆ ಒಂದು ಉದ್ದೇಶಕ್ಕೆ ಪೋಸ್ಟ್ಪೋನ್ ಆಯಿತು, ಇವತ್ತು ನೀವು ಮಾಡ್ತಾ ಇದ್ದೀರಾ, ಓಕೆ. ಆದರೆ ಇದು ಮಾಡುವಂಥ ಸಮಯನ ಸಂದರ್ಭನ ಅಂತ. ಇವತ್ತು ಮಾಡಲಿಲ್ಲ, ಈ ಸರಿನೂ ಮಾಡಲಿಲ್ಲ ಅಂದರೆ ಇನ್ನೂ ಏನಾದರೂ ಪೋಸ್ಟ್ಪೋನ್ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಪ್ರಶ್ನೆನ ಮಾಡ್ಬೋದು. ಆದರೆ ಅಲ್ಲಿ ಅಷ್ಟೊಂದು ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ರಲ್ಲ, ಅದರಲ್ಲಿ ಸ್ವಲ್ಪ ಒಂದು ಇಂತಿಷ್ಟು ಹಣ ಇಲ್ಲಿ ಯಾರಿಗಾದರೂ ಕೊಟ್ಟಿದ್ರೆ, ಇಲ್ಲ ಬೇಡ, ಅವರಿಗೆ ಜನಗಳಿಗೆ ಬೇಕಾಗಂಥ ಒಂದು ಬೇಸಿಕ್ ನೀಡ್ ಆದರೂ ಬೇಡವಾ? ನಾನು ಆ್ಯಕ್ಚುಲಿ ಒನ್ ಇಂಡಿಯಾ ನಾವೇ ಹೋಗಿ ಒಂದು ಗ್ರೌಂಡ್ ರಿಪೋರ್ಟನ್ನು ಒಂದು ಕಡೆ ಮಾಡಿದ್ದೀವಿ. ಅಲ್ಲಿ ಉತ್ತರ ಕರ್ನಾಟಕದ ಜನ ತಮ್ಮ ಮನೆಗಳನ್ನು, ಒಂದು ಶೆಡ್ ಥರ ಇರುತ್ತೆ, ಆ ಮನೆಗಳಿಗೆ ಸಂಪೂರ್ಣವಾಗಿ ನೀರು ನುಗ್ಗಿರೋದ್ರಿಂದ ತಾವು ಅಲ್ಲಿರ್ಲಿಕ್ಕೂ ಕೂಡ ಆಗದೆ ಆಚೆ ಕಡೆ ಬಂದು 4-5 ದಿನಗಳ ಕಾಲ ನಿದ್ದೆನೂ ಮಾಡದೆ ಹೊರಗಡೆ ಅವರು ತಮ್ಮ ಒಂದು ದಿನವನ್ನು ಕಳೆದಿದ್ದಾರೆ. ಹಾಕಿದಂಥ ಬಟ್ಟೆನೇ ಒಂದು ವಾರದಿಂದ ಹಾಕ್ಕೊಂಡಿದ್ದಾರೆ, ಮಕ್ಳಿಗೂ ಕೂಡ ಬಟ್ಟೆ ಇಲ್ಲ. ಆಚೆ ಕಡೆ ಬಂದು ಯಾರಾದರೂ ಬಂದು ನಮಗೆ ಏನಾದರೂ ಊಟ ಕೊಡ್ತಾರ ಸ್ವಾಮಿ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅಂಥವ್ರು ನಿಮ್ಮ ಕಣ್ಣಿಗೆ ಬೀಳಲ್ಲ. ನಾವು ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೊಬ್ರು ಲೇಡಿ, ಅದು ಕೂಡ ಅವರು ಪ್ರೆಗ್ನೆಂಟ್ ಲೇಡಿ, ಮಾತಾಡಿದ್ರೆ ಏನು ಮಾತಾಡಿದ್ರೆ ನೋಡ್ಕೊಂಬನ್ನಿ. ತುಂಬ ನಮಗೆಲ್ಲ ಕಷ್ಟದವರಿಗೆಲ್ಲ ಅವ್ರು ಇದು ಸಹಾಯ ಮಾಡ್ಬೇಕು ತಾನೆ, ಏನು ಮಾಡಿದ್ದಾರೆ ಗೌರ್ಮೆಂಟು? ಏನಿಲ್ಲ ಅಲ್ವಾ, ಮಾಡಬೇಕು ಇವಾಗ ಅವ್ರು ನಮಗೆ ಏನಾದರೂ ಒಂದು ಹರಿ ತೋರಿಸ್ಕೊಡ್ಬೇಕು. ಇಷ್ಟು ಕಷ್ಟದಲ್ಲಿ ಬಂದಿರ್ತೀವಲ್ಲ, ಅವ್ರು ನಮಗೆ ನೋಡಲಿಲ್ಲ ಅಂದ್ರೆ ಇನ್ನೇನು ಸರ್? ನಮ್ದೆಲ್ಲ ಓಟೆಲ್ಲ ತಗೋತಾರೆ, ನಮಗೆಲ್ಲ ಏನು ಮಾಡ್ತಾರೆ? ಊರಲ್ಲೆಲ್ಲ ಒಂದೊಂದು ಮನೆ ಇದೆ, ನಮಗೆ ದುಡ್ಕೊಂಡು ತಿನ್ನಕ್ಕೆಲ್ಲ ನಮ್ಮ ಕಷ್ಟದಲ್ಲಿ ನಾವು ಬಂದಿರೋದು. ಇಲ್ಲಿ ಬಂದಲ್ಲಿ ಈ ಥರ ಆದರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಕೇಳಿದ್ರಲ್ಲ, ಯಾವ ರೀತಿಯಾಗಿ ಅಂಗಲಾಸ್ತಾ ಇದ್ದಾರೆ. ನಮ್ಮ ಕಡೆ ಬರ್ತಾರೆ, ಊಟ ತೆಗೆದುಕೊಳ್ತಾರೆ, ಊಟ ಹಾಕಿಸ್ಕೊಳ್ತಾರೆ, ಅದಾದ ನಂತರದಲ್ಲಿ ನಾವಿದ್ದೀವ, ಸತ್ತಿದ್ದೀವ, ಏನಾಗಿದ್ದೀವಿ ಅಂತ ಬಂದು ನೋಡಲ್ಲ. ಕೇವಲ ಓಟಿಗೋಸ್ಕರ ಮಾತ್ರ ನಿಮಗೆ ಜನಗಳು ಬೇಕು ಅಂತ ಅಂದರೆ ಮತ್ತೆ ಈ ಸಮಾವೇಶ ಯಾಕೆ? ಲಕ್ಷಾಂತರ ಜನಗಳಿಗೆ ತಲೆಗಿಷ್ಟಿಷ್ಟು ಅಂತ ಕೊಟ್ಟು ಜನಗಳನ್ನು ಕರೆಸೋದು ಯಾಕೆ? ಜೈಕಾರ ಹಾಕಿಸ್ಕೊಳ್ಳೋದು ಯಾಕೆ? ಕೇವಲ ನಾನು ಆಡಳಿತ ಪಕ್ಷಕ್ಕೆ ಮಾತ್ರ ಇದನ್ನು ಹೇಳ್ತಾ ಇಲ್ಲ, ಪ್ರತಿಯೊಂದು ಪಕ್ಷಕ್ಕೂ ಕೂಡ ಇದು ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕಾಣೆ ಆಗಿಬಿಟ್ಟಿದ್ರಿ, ಎಲ್ಲರೂ ಎಲ್ಲೋ ಒಂದು ಕಡೆ ಮಲ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಒಂದು ಬಂಗಲೆ ಮಾತ್ರ ಐಷಾರಾಮಿಯಾಗಿರಬೇಕು, ಡೂಪ್ಲೆಕ್ಸ್ ಮನೆಯೇ ಇರಬೇಕು, ಇಷ್ಟೇ ಬೆಡ್ರೂಮ್ಗಳು ಇರಬೇಕು, ಆರಾಮಾಗಿ ಜೀವನ ಸಾಗಿಸ್ಬೇಕು. ನಿಮಗೆ ಓಟ್ ಹಾಕ್ತವ್ರು ಎಲ್ಲಾದರೂ ಹೋಗಲಿ, ಹೆಂಗಾದರೂ ಸತ್ತೋಗ್ಲಿ, ನೀವು ಮಾತ್ರ ಆರಾಮಾಗಿ, ಮಳೆ ಬಂದರೂ ಆರಾಮಾಗಿ ಎಸಿ ಇರಲಿ, ಟಿವಿ ಹಾಕೊಂಡು ಕೂತ್ಕೋಬೋದು, ನ್ಯೂಸ್ ನೋಡ್ಬೋದು, ಇಷ್ಟೊಂದೆಲ್ಲ ನೋಡ್ತೀರಾ, ದಿನನಿತ್ಯ ಪತ್ರಿಕೆನ ಓದ್ತೀರಾ, ಆದರೂ ಕೂಡ ಯಾಕೆ ಜನಗಳ ಮಧ್ಯದಲ್ಲಿ ಹೋಗಿ ಅವರ ಕಷ್ಟಗಳನ್ನು ಆಲಿಸಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಇದೆಲ್ಲವೂ ಕೂಡ ನಿಮಗೆ ಕಾಣಿಸೋದಿಲ್ವ? ಒಂದು ದೊಡ್ಡ ಸಮಾವೇಶ ಮಾಡಿ ಒಂದಷ್ಟು ಆಸನಗಳು ಜನಗಳಿಗೆ ಅಂತ ಒಂದು ಕಾಯ್ದಿರಿಸ್ತೀರಾ, ಎಷ್ಟೋ ಒಂದು ಜನಗಳು ಬರ್ತಾರೆ, ನಿಮಗೆ ಜೈಕಾರ ಹಾಕ್ಬಿಟ್ಟೆ ಸಾಕ? ಇಡೀ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ರೈತರು ತಮ್ಮ ಬೆಳೆಗಳನ್ನು ಹಾಳು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ,
ಅಂಥವ್ರ ಹತ್ರ ಹೋಗಿ ನೀವು ನಿಂತ್ಕೊಳ್ಳಿ, ಅವ್ರಿಗೆ ಏನು ಬೇಕೋ ಅದನ್ನು ಸಪೋರ್ಟ್ ಮಾಡಿ, ಅದು ನಿಜವಾದ ನಿಮ್ಮ ಒಂದು ಸಾಧನೆ ಆಗುತ್ತೆ. ಒಂದು ವರ್ಷದಲ್ಲಿ ನಮ್ಮ BJP ಸರ್ಕಾರದ ಸಾಧನೆ ಇಷ್ಟರ ಮಟ್ಟಿಗಿದೆ, ಇದನ್ನು ನಾವು ಇವತ್ತು ತೋರಿಸ್ಲಿಕ್ಕೆ ಹೊರಟಿದ್ದೀವಿ ಅಂತ ಒಂದು ದೊಡ್ಡ ಸಮಾವೇಶ, ದೊಡ್ಡ ಪೆಂಡ ಹಾಕಿ ಮಾಡೋದು. ನಿಜಕ್ಕೂ ಇದೆಲ್ಲ ಒಂದು ಸಾಧನೆ. ಜನಗಳಿಗೆ, ನಿಮಗೆ ಯಾರು ಓಟ್ ಹಾಕಿ ಗೆಲ್ಲಿಸಿದಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಅವರಿಗೆ ಬೆನ್ನೆಲುಬಾಗಿ ನಿಂತು ನಿನ್ನ ಕಷ್ಟ ಏನಿದೆ ಅಂತ ಕೇಳಿ, ಅವತ್ತು ಸಾಧನೆ ಮಾಡಬೇಕು. ಸಾಧನೆ ಮಾತನಾಡುವಂಥದ್ದು ನೀವಾಗಿರ್ಬಾರ್ದು, ನಿಮ್ಮ ಸಾಧನೆಯನ್ನು ಜನಗಳು ಮಾತಾಡಬೇಕು. ನಿಮ್ಮ ಸಾಧನೆಯನ್ನು, ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದ್ರಲ್ಲ, ಆ ಜನಗಳು ಮಾತಾಡಿದಾಗಲೇ ನೆಕ್ಸ್ಟು ನೀವು ಗೆಲ್ಲೋದು. ಅದನ್ನು ಬಿಟ್ಟು ನೀವೇ ನಿಮ್ಮ ಸಾಧನೆಗಳನ್ನು ತೋರಿಸಿದ್ರೆ ನೀವು ಗೆಲ್ಲೋಕ್ಕಾಗಲ್ಲ. ಇನ್ನೊಂದು ಪೇಪರ್ಗಳು ಕೂಡ ನೋಡ್ತಾ ಇದ್ದೆ ನಾನು, ಏನು ಚುನಾವಣೆ ಸಮೀಪಿಸ್ತಾ ಇರುವಂತೆ ಆಡಳಿತಾರೂಢ BJP ಕೂಡ ಮೈ ಕೊಡವಿಕೊಂಡು ಎದ್ದು ನಿಂತಿದೆ. ಮೈ ಕೊಡವಿಕೊಂಡು ಎದ್ದು ನಿಂತಿದೆ ಅಂದರೆ ಏನು? ಈ ಚಳಿಲಿ ಮೈ ಕೊಡ್ಕೊಂಡು ಎದ್ದು ನಿಂತಿದ್ದೀರಾ? ಜನಗಳಲ್ಲಿ ಬೀಳ್ತಾ ಇದ್ದಾರೆ, ಬೀದಿಗಳಲ್ಲಿ ಜನಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಒಂದಷ್ಟು ಗ್ರೌಂಡ್ ರಿಪೋರ್ಟನ್ನು OneIndia ಮಾಡಿದೆ, ನೋಡಿ. ಬೇರೆ ಬೇರೆ ಮೀಡಿಯಾಗಳು ಕೂಡ ತೋರಿಸಿದ್ದಾರೆ ಅದನ್ನು, ನೋಡಿ. ಅದನ್ನು ಬಿಟ್ಟು ಇವಾಗ ಮೈ ಕೊಡವಿ ನಿಂತು ನೀವು ಆ ಸಮಾವೇಶದಲ್ಲಿ ಮಾತನಾಡುವಂಥದ್ದೆಲ್ಲ ಸಾಧನೆ ನಿಮ್ಮದು. ಓ, ಇದು ಹೇಳಲೇಬೇಕಾಗತ್ತೆ ಇಂಥ ಒಂದು ಸಂದರ್ಭದಲ್ಲಿ. ಅದರಲ್ಲೂ ಕೂಡ ಆಡಳಿತ ಪಕ್ಷ, ಡಬಲ್ ಇಂಜಿನ್ ಸರ್ಕಾರ ಅಂತ ಅನ್ನಿಸ್ಕೊಂಡಿರುವಂಥ BJP ಇದನ್ನು ಮಾಡಲೇಬೇಕು. ಅದನ್ನು ಬಿಟ್ಟು ಸುಖ ಸುಮ್ಮನೆ ನೀವು ದುಡ್ಡುಗಳನ್ನು ಖರ್ಚು ಮಾಡಿಕೊಂಡು, ಸುಖ ಸುಮ್ಮನೆ ಇನ್ನೊಬ್ಬರಿಗೆ ದುಡ್ಡುಗಳನ್ನು ವ್ಯಯ ಮಾಡ್ತಾ ಇದ್ದರೆ, ನಿಜಕ್ಕೂ ಇದೇ ದುಡ್ಡನ್ನು ತಗೊಂಡೋಗಿ. ನೆನ್ನೆ ಇನ್ನೊಂದು ಕೂಡ ನೋಡ್ತಾ ಇದ್ದೆ ನಾನು, ದೊಡ್ಡಬಳ್ಳಾಪುರದಲ್ಲಿ ನಾಳೆಯ ಸಮಾವೇಶಕ್ಕೆ, ಅಂದರೆ ಇವತ್ತಿನ ಒಂದು ಸಮಾವೇಶಕ್ಕೆ ಯಾವುದೇ ರೀತಿಯಾಗಿ ವಿಘ್ನ ಆಗಬಾರ್ದಂತೆ ಒಂದು ಹೋಮವನ್ನು ಕೂಡ ಮಾಡಿಸಿದ್ರಂತೆ. ಹೋಮ ಮಾಡಿಸೋದು ಏನು, ಅದರಲ್ಲಿ ಅದೇನಾದರೂ ನೀವು ಗೃಹ ಪ್ರವೇಶ ಮಾಡ್ತಾ ಇದ್ರೆ, ಇಲ್ಲೋ ಇನ್ನೊಂದು ಏನು ಮಾಡ್ತಾ ಇದ್ರೆ ಹೋಮ ಮಾಡ್ಸೋಕ್ಕೆ, ಆ ಹೋಮದಲ್ಲಿ ಒಂದಷ್ಟು ಲೀಟ್ರ್ಗಳು ತುಪ್ಪ ಹಾಕ್ತಿರಲ್ಲ, ಅದೇ ದುಡ್ಡನ್ನ ತೊಗೊಂಡೋಗಿ ಅಲ್ಲಿ ಚಿಕ್ಕ ಮಕ್ಕಳು ಹಸಿವುಕೊಂಡು ಸಾಯ್ತಾ ಇದ್ದಾರೆ. ಒಂದೊತ್ತು ಊಟ ಹಾಕ್ಬೋದಲ್ಲ, ಒಂದಷ್ಟು KGಗೆ ಕಟ್ಟಿಗೆಗಳನ್ನ ಸುಡ್ತಿರಲ್ಲ, ಅದನ್ನು ತೆಗೆದುಕೊಂಡು ಹೋಗಿ ಒಂದಷ್ಟು ಜನಕ್ಕೆ ಏನಾದರೂ ಒಂದು ಬೇಸಿಕ್ ನೀಡನ್ನು ಕೊಡ್ಬೋದಲ್ಲ. ಎಲ್ಲೆಲ್ಲೋ ಏನೇನಕ್ಕೋ ಸುಮ್ಮನೆ ಬೇಕಾಬಿಟ್ಟು ನಮಗೆ ನಿಮಗೆ ಮನಸ್ಸು ಬಂದಂತೆ ಒಂದಷ್ಟು ಖರ್ಚುಗಳು ಮಾಡ್ತಾ ಇದ್ರೆ, ನಿಜಕ್ಕೂ ನೀವು ಒಂದು ಸ್ವಲ್ಪ ಇಲ್ಲಿದ್ದೀರಲ್ಲ, ಒಂಚೂರು ಕೆಳಗಡೆ ಬಂದು ನೋಡಿ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಒಂದಷ್ಟು ಸ್ಲಮ್ಗಳಿಗೆ ಹೋಗ್ತೀರಾ, ಒಂದಷ್ಟು ಚಿಕ್ಕ ಚಿಕ್ಕ ಮನೆಗಳಿಗೆ ಹೋಗ್ತೀರಾ, ಕೈ ಮುಗಿದು ಬಿಡ್ತೀರಾ ಓಟ್ ಹಾಕಿ ಅಂತ. ಈ ಸಂದರ್ಭದಲ್ಲಿ ಹೋಗಿ ಕೆಳಗಡೆ ಅಲ್ಲಿ ನಿಂತ್ಕೊಳ್ಳಿ, ಇಲ್ಲಿದ್ದವ್ರು ಸ್ವಲ್ಪ ಇಲ್ಲಿ ಬಂದು ನಿಂತ್ಕೊಂಡು ನಿಮ್ಮ ಕಷ್ಟ ಏನಿದೆ ಅಂತ ಕೇಳಿ. ಆವಾಗ ಜನಗಳಿಗೆ ನಿಮ್ಮೇಲೆ ನಂಬಿಕೆ ಬರುತ್ತೆ. ನೀವು ನಾಳೆ ದಿನ ಹೋಗಿ ಪ್ರಚಾರನೇ ಮಾಡೋದು ಬೇಡ, ನಮ್ಮ ಕಷ್ಟಗಳಿಗೆ ಅವ್ರು ಆಗಿದ್ದಾರೆ ಸ್ವಾಮಿ, ಅವ್ರಿಗೆ ಓಟ್ ಹಾಕ್ತೀವಂತ ಜನಗಳ ಮನಸ್ಸಿಗೆ ಬರುತ್ತೆ. ಅಂಥ ಜನಗಳ ಮನಸ್ಸಲ್ಲಿ ಉಳ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಅದನ್ನು ಬಿಟ್ಟು ಸಮಾವೇಶದಲ್ಲಿ ದೊಡ್ಡ ಪೆಂಡಾಲ್ ಹಾಕ್ಕೊಂಡು, ಒಂದು 10 ಸ್ಟೇಜ್ ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋದಲ್ಲ. ಈ ರೀತಿಯ ಕೆಲಸ ಮಾಡಿದಾಗಲೇ ಜನಗಳ ಮನಸ್ಸಲ್ಲಿ ನೀವು ಉಳ್ಕೊಳ್ತೀರ. ಸೊ ಸಮಾವೇಶ ಮಾಡೋದ್ರಿಂದ ಅಷ್ಟರ ಮಟ್ಟಿಗೆ ನಿಮ್ಮ ಸಾಧನೆ ನಿಮ್ಮ ಸಾಧನೆಗಳನ್ನು ನೀವು ಹೇಳ್ಕೊಳ್ಳೋದಲ್ಲ, ಸಾಧನೆ ಬೇರೆಯವರು ಹೇಳಬೇಕು, ಅದು ನಿಮ್ಮ ಸಾಧನೆ ಆಗುತ್ತೆ. ಓ, ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಇವತ್ತು ಸಮಾವೇಶ ಮಾಡ್ತಾ ಇರೋದ್ರಿಂದ. ಹಾಗಾಗಿ ಒಂದಷ್ಟು ಮಾತುಗಳು, ಯಾಕಂದರೆ ನಾನೇ ಸ್ವತಃ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡಿ ಅವರ ಕಷ್ಟಗಳನ್ನು ಆಲಿಸಿದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಳಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಹೇಳಿದ್ದೀನಿ. ನೀವು ಕೂಡ ಆಡಿಯನ್ಸ್ ಏನು ನೋಡ್ತಾ ಇದ್ದೀರಲ್ಲ, ನಿಮಗೂ ಏನು ಅನಿಸುತ್ತೆ ಅದ್ರ ಬಗ್ಗೆ ಒಂದಷ್ಟು ಕಮೆಂಟ್ಗಳನ್ನು ಮಾಡಿ. ನಿಮ್ಮ ಒಪಿನಿಯನ್ ಸಾಕಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ಒಪಿನಿಯನ್ ಬಂದರೂ ಪರವಾಗಿಲ್ಲ, ಯಾಕಂದರೆ ಇದು ಮಳೆ ಅನ್ನೋದು ಪ್ರಕೃತಿ ಸಹಜ. ಒಂದಷ್ಟು ಕಮೆಂಟ್ಗಳನ್ನು ಕೂಡ ನಾನು ಓದಿದ್ದೀನಿ, ಮಳೆ ಅನ್ನೋದು ಪ್ರಕೃತಿ ಸಹಜ ಬರ್ತಾ ಇರುತ್ತೆ, ಇದೇನಾದರೂ ಗೊತ್ತಾಗ್ಬಿಡ್ತಾ ಅಂತ ಕೇಳೋರ್ಗೂ ಓಕೆ, ಮಳೆ ಅನ್ನೋದು ಪ್ರಕೃತಿ ಸಹಜ ಬರುತ್ತೆ, ಈ ಸರಿ ಹೆಚ್ಚಾಗಿ ಬಂದಿದೆ, ಅದಕ್ಕೆ ಬೇಕಾದಂಥ ನಾವು ಮಳೆ ಬರುತ್ತೆ ದೂರ್ತಿಲ್ಲ, ನಾವು ಯಾರಿಗೂ ದೂರ್ತಿಲ್ಲ. ಈಗಾಗಲೇ ನೋಡಿರೋದ್ರಿಂದ ಒಂದಷ್ಟು ಬೀದಿ ಪಾಲಾಗಿದ್ದಾರೆ, ಅಂಥವ್ರಿಗೆ ಬೇಕಾಗಿರುವಂಥ ಒಂದಷ್ಟು ಬೇಸಿಕ್ ನೀಡ್ಸನ್ನು ಕೊಡಿ ಸ್ವಾಮಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ನಿಮ್ಮ ಒಂದು ಕಮೆಂಟ್ಸ್ಗಳು ಸಾಕಷ್ಟು ಅತ್ಯಮೂಲ್ಯ ಕೂಡ ಆಗಿರುತ್ತೆ. ಹಾಗಾಗಿ ಕಮೆಂಟಲ್ಲೂ ಕೂಡ ನೀವು ಹಾಕಿ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದು ಕೂಡ ಗೊತ್ತಾಗಲಿ ರಾಜಕಾರಣಿಗಳಿಗೆ. ಇದಾಗಿತ್ತು. ಸೊ ಇವತ್ತಿನ ಒಂದು ಮಾತು, ನೋಡ್ತಾ ಇರಿ, ಕೀಪ್ ವಾಚಿಂಗ್ OneIndia.